ಇಂದಿನ ವಿಶೇಷ ಅಮಾವಾಸ್ಯೆ ಮುಗಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದದಿಂದ ಈ ನಾಲ್ಕು ರಾಶಿಯವರ ಗ್ರಹಗತಿಗಳು ಬದಲಾಗುತ್ತಿವೆ ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ಲಕನ್ ಮೇಲೆ ತಪ್ಪದೇ ಪ್ರೆಸ್ ಮಾಡಿ ಇನ್ನು ಶ್ರೀ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಪಡೆಯುತ್ತಿರುವ ಮೊದಲನೆಯ ರಾಶಿ ಮೇಷರಾಶಿ ಈ ರಾಶಿಯವರು ವಿದೇಶಗಳಲ್ಲಿ ವ್ಯವಹಾರ ವಿಸ್ತರಿಸಲು ಸೂಕ್ತವಾರವಿದು ಬ್ಯಾಂಕ್ ನೌಕರರಿಗೆ ಪದೋನ್ನತಿಯೊಂದಿಗೆ ವೇತನ ಹೆಚ್ಚಾಗುತ್ತದೆ ವರ್ಗಾವಣೆಗೆ ಮಾನಸಿಕವಾಗಿ ಸಿದ್ಧರಾದರೆ ಒಳ್ಳೆಯದು ಮಡದಿ ಮಕ್ಕಳು ತಮ್ಮ ಕೋರಿಕೆ ಈಡೇರಿಸುವಂತೆ ಒತ್ತಾಯಿಸಬಹುದು ಆಟೋಮೊಬೈಲ್ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಇನ್ನು ಎರಡನೆಯದಾಗಿ ವೃಷಭ ರಾಶಿ ಈ ರಾಶಿಯವರಿಗೆ ಹಣಕಾಸಿನ ಹರಿವು ಹೆಚ್ಚಾಗಲಿದ್ದು ಹಳೆಯ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿವೆ ಸೋದರಿಯ ಮಗಳಿಗೆ ಉತ್ತಮ ಸಂಬಂಧ ಬರಲಿದ್ದು ಇಬ್ಬರಿಗೂ ಹೊಂದಾಣಿಕೆಯಾದರೆ ಮಾತುಕತೆ ಮುಂದುವರೆಸಿ ಇನ್ನು ಮಡದಿಯ ಆರೋಗ್ಯದ ಬಗ್ಗೆ ಉದಾಸೀನವನ್ನು ಮಾಡಬೇಡಿ ಹಿರಿಯರು ತೀರ್ಥಯಾತ್ರೆ ಮಾಡಲು ಬಯಸುವರು ಸಾಧ್ಯವಾದಷ್ಟು ಬೇಗನೆ ಅದನ್ನು ಪೂರೈಸಲು ಯತ್ನಿಸಿ ಇನ್ನು ಮೂರನೆಯದಾಗಿ ಕಟಕ ರಾಶಿ ಈ ರಾಶಿಯವರಿಗೆ ಜನಪ್ರಿಯತೆ ಹಾಗೂ ಸಂಭಾವನೆ ಹೆಚ್ಚಾಗಲಿದೆ ಮನೆಯಲ್ಲಿ ಸಣ್ಣ ವಿಚಾರವೊಂದು ಭಾರೀ ಸಂಚಲನ ಮೂಡಿಸಲಿದೆ ಇದರಿಂದ ಕುಟುಂಬ ಸದಸ್ಯರಲ್ಲಿದ್ದ ತೀವ್ರ ಭಿನ್ನಾಭಿಪ್ರಾಯ ಹಾಗೂ ಗೊಂದಲಗಳು ನಿವಾರಣೆ ಆಗುವುದು ಹಣಕಾಸಿನ ಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ ಚಿಕ್ಕ ಮಕ್ಕಳ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಇನ್ನು ಕೊನೆಯದಾಗಿ ಸಿಂಹ ರಾಶಿ ಈ ರಾಶಿಯವರಿಗೆ ನಿಮಗೆ ವೃತ್ತಿಯಲ್ಲಿ ಬಡ್ತಿ ದೊರೆಯುವ ಸಂಭವವಿದೆ ಅದರ ಜೊತೆಯಲ್ಲಿ ಜವಾಬ್ದಾರಿಯೂ ಹೆಚ್ಚುವುದು ಹಣ ನೀರಿನಂತೆ ಖರ್ಚಾಗುವುದು ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಅಮೂಲ್ಯ ಒಡವೆ ವಸ್ತುಗಳನ್ನು ಒತ್ತೆಯಡುವ ಸಂದರ್ಭ ಬರುವುದು ಸಹೋದರರಿಂದ ಸುಖ ದೊರೆಯುವುದಿಲ್ಲ ಆದಷ್ಟು ತಾಳ್ಮೆಯಿಂದ ರೂಢಿಸಿಕೊಳ್ಳಿ